हाय यूट्यूब वीक्षकरे मनोजोम प्रॉपर्टीज कड़ा चेतन नमस्कार इवत ना सरम विश्वेश्वरय लेआउट सेकेंड ब्लॉक कटिव ट्रिप्लेक्स मन नोड़े बंदी मन निगे 20x30 नॉर्थ फेसिंग बी डी एस सैटली कटे बिल्ट अप एरिया बेदे निम्हे टोटल 2400 स्क्वेर फीट बिल्ट अप आगे अरे 24 चद्र बे मन मुदे 30 फीट वाइड रोड है बनी बिल्डिंग हेगिदे अंत सरी नोड़ मदलु फ्रंट एलिवेशन हेगिदे अंत सरी नोड़कोळ्ळि एलिवेशन नल्ली निमगे वुडन स्ट्रिप टाइल हागे नेचुरल स्टोन क्लैडिंग यूज माड़िदारे फ्रंट अल्ली मदलु निमगे एमएस इंद माडिरो ओंदु गेट सिगुत्ते सीएनसी कटिंग डिजाइन कूड़ा एंट्री आदरे निम्गे फर्स्ट पार्किंग एरिया पार्किंग नल्ली 12x18 एंटी स्किड टाइल्स यूज पार्किंग नल्ली एरडु कार हागे 4-5 टू व्हीलर पार्क माड़बहुदु नोड़बहुदु पार्किंग निम्गे एष्टु दोड्डदागिदे अंत तुंबा विशाल आगिरुवंत ओंदु पार्किंग पार्किंग पक्कदल्ले निमगे ओंदु स्टोर रूम कूड सिगुत्ते सेक्यूरिटी रूम आगू यूज माड़बहुदु इदन्न पार्किंग नोडायतु ईग फस्ट फ्लोर अल्ली ट्रिप्लेक्स मने हेगिदे अंत ओंदसरि नोडोण बन्नि ईग नावु फस्ट फ्लोर कडे कंटिन्यू माड्रे निमगे फ्रंट वाल ना क्ले टाइल इंद क्लाडिंग माडिदारे ಹಾಗೆ ಸ್ಟೇರ್ ಕೇಸ್ ನೋಡೋದಾದ್ರೆ ನಿಮಗೆ ಆಂಟಿ ಸ್ಕಿಡ್ ಲಪೋತ್ರಾ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ಈ ಸ್ಟೇರ್ ಕೇಸ್ ನಲ್ಲಿ ನಿಮಗೆ ಇನ್ನ ರೈಡಿಂಗ್ಸ್ ಮಾಡಿಲ್ಲ ಓನರ್ ಹೇಳೋದೇನಂದ್ರೆ ನಿಮಗೆ ರೈಡಿಂಗ್ಸ್ ಕಸ್ಟಮರ್ ಯಾವ ರೀತಿ ಹೇಳ್ತಾರೋ ಆತರ ಎಸ್ಎಸ್ ರೈಲಿಂಗ್ ಡಿಸೈನ್ಸ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ವಾಲ್ ನೋಡೋದಾದ್ರೆ ನಿಮಗೆ ಸೈಡ್ ವಾಲ್ ಬಂದಿ ಸ್ಟೇರ್ ಕೇಸ್ ಹತ್ರ ಫುಲ್ ಟೈಲ್ ಇಂದ ಕ್ಲಾಡಿಂಗ್ ಮಾಡಿದ್ದಾರೆ ಮೇಲ್ ಬಂದ್ರೆ ನಿಮಗೆ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಸಿಗುತ್ತೆ ಮೇನ್ ಡೋರ್ ಹತ್ರ ನಿಮಗೆ ಫುಲ್ ಗ್ರಾನೈಟ್ ಇಂದ ಕ್ಲಾಡಿಂಗ್ ಮಾಡಿದ್ದಾರೆ ವಾಲ್ ಎಲ್ಲಾ ಮುಂದೆ ಒಂದು ಚಿಕ್ಕದಾದಂತ ಒಂದು ಸಿಟ್ ಔಟ್ ಕೂಡ ಸಿಗುತ್ತೆ ಪೋರ್ಟಿಕೋ ಈ ಫ್ರಂಟ್ ರೈಲಿಂಗ್ಸ್ ಕೂಡ ನಿಮಗೆ ಕಸ್ಟಮರ್ ರಿಕ್ವೈರ್ಮೆಂಟ್ ತರನೇ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿದ್ದಾರೆ ಮೇನ್ ಡೋರ್ ಬಗ್ಗೆ ಹೇಳೋದಾದ್ರೆ ಮೇನ್ ಡೋರ್ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ನಲ್ಲಿ ಬರುತ್ತೆ ಹಾಗೆ ಫುಲ್ ಡಿಸೈನರ್ ಬರ್ಮಾ ಟೀಕ್ ನಲ್ಲಿ ಮಾಡಿರುವಂತ ಮೇನ್ ಡೋರ್ ಇಲ್ಲಿಂದ ನಾವು ಒಳಗೆ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಮೊದಲು ಸಿಗದೆ ಲಿವಿಂಗ್ ಏರಿಯಾ ಲಿವಿಂಗ್ ನೋಡೋದಾದ್ರೆ ನೀವು ತುಂಬಾ ದೊಡ್ಡದಾಗಿದೆ ನೀವು ಆರಾಮಾಗಿ ಒಂದು ದೊಡ್ಡ ಎಲ್ ಶೇಪ್ ಸೋಫಾ ಯೂಸ್ ಮಾಡಬಹುದು ಇಲ್ಲಿ ಇದರಲ್ಲಿ ನೀವು ವೆಂಟಿಲೇಷನ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಮೇನ್ ಡೋರ್ ಪಕ್ಕದಲ್ಲಿ ಒಂದು ಸಿಂಗಲ್ ವಿಂಡೋ ಕೊಟ್ಟಿದ್ದಾರೆ ಹಾಗೆ ಮೇನ್ ಡೋರ್ ಹಿಂದೆಗಡೆ ಫ್ರೀ ಶಟರ್ ಯುಪಿಸಿ ವಿಂಡೋ ಕೊಟ್ಟಿದ್ದಾರೆ ನೀವು ಸೀಲಿಂಗ್ ನೋಡಬಹುದು ಎಲ್ಲ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಿತ್ ಎಲ್ಇಡಿ ಲೈಟ್ಸ್ ಯೂಸ್ ಮಾಡಿದ್ದಾರೆ ಹಾಗೆ ಈ ಕಡೆ ನೋಡೋದಾದ್ರೆ ನಿಮಗೆ ಟಿವಿ ಕ್ಯಾಬಿನೆಟ್ ಇದೆ ಫುಲ್ ವುಡನ್ ಫಿನಿಶಿಂಗ್ ಅಲ್ಲಿ ಮಾಡಿರೋಂತ ಒಂದು ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಿಮಗೆ ಒಂದು ಚಿಕ್ಕದಾದಂತ ಒಂದು ಬಾಲ್ಕನಿ ಸಿಗುತ್ತೆ ಬಾಲ್ಕನಿನಲ್ಲಿ ಹಾಲ್ ಅಲ್ಲಿ ಯೂಸ್ ಮಾಡಿರೋಂತ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಗೆ ಇಲ್ಲಿ ರೈಲಿಂಗ್ಸ್ ಕೂಡ ಕಸ್ಟಮರ್ ರಿಕ್ವೈರ್ಮೆಂಟ್ ತರಾನೇ ಏನಿದೆಯೋ ಅದನ್ನೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ टीवी कैबिनेट पक्कदल्ले निमगे स्टेयर केस सिगुत्ते स्टेयर केस केळगडे निमगे ओंदु स्टोरेज एरियास कोट्टिद्दारे स्टोरेज कंपार्टमेंट्स इल्ली नीवु एनादरू स्टोरेजस् इद्रे निम्मदु डेली यूज मेटीरियल्स एनादरू इद्रे अदन्न स्टोरेज माड्बहुदु हाल इंद कंटिन्यू माड्रे निमगे ओंदु ओपन किचन सिगुत्ते किचन नोड्बहुदु निमगे तुंबा दोड्डदादंत ओंदु किचन किचन अल्ली निमगे बॉटम कैबिनेट्स अल्ली एसएस बास्केट्स यूज माड्तारे ಹಾಗೆ ಮೇಲ್ಗಡೆ ಬಂದು ನಿಮಗೆ ಎಲ್ಲ ಲಾಫ್ಟ್ ಹಾಗೆ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಕೊಟ್ಟಿದ್ದಾರೆ ಗ್ರಾನೈಟ್ ಸ್ಲ್ಯಾಬ್ ಬಂದು 40 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ ಹಾಗೆ ಒಂದು ಸಿಂಕ್ ಇದೆ ಎಸ್ಎಸ್ ಸಿಂಕ್ ಯೂಸ್ ಮಾಡಿದ್ದಾರೆ ಇಲ್ಲಿಂದ ಕಿಚನ್ ಪಕ್ಕದಲ್ಲಿ ನಿಮಗೆ ಒಂದು ಡೈನಿಂಗ್ ಏರಿಯಾ ಸಿಗುತ್ತೆ ಹಾಗೆ ಕಿಚನ್ ಗೆ ವೆಂಟಿಲೇಷನ್ ಗೆ ನಿಮಗೆ ಒಂದು ದೊಡ್ಡದಾದಂತ ಒಂದು ವಿಂಡೋ ಕೊಟ್ಟಿದ್ದಾರೆ
ಸ್ಲೈಡಿಂಗ್ ವಿಂಡೋ ಯು ಪಿ ವಿ ಸಿ. ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ ನೋಡ್ಬೋದು ನೀವು. ಪೂಜಾ ರೂಮ್ ಕಂಪ್ಲೀಟಾಗಿ ವಾಸ್ಕಲ್ ಮತ್ತು ಡೋರ್ ಎರಡನ್ನು ಬರ್ಮಾಟಿಕಿಯಲ್ಲಿ ಯೂಸ್ ಮಾಡಿ ಮಾಡಿರುವಂಥದ್ದು. ಒಳಗಡೆ ನಿಮಗೆ ಕೆಳಗೆ ಸ್ವಲ್ಪ ಸ್ಟೋರೇಜ್ಗೆ ಅಂತ ಜಾಗ ಕೊಟ್ಟಿದ್ದಾರೆ. ಹಾಗೆ ಮಾರ್ಬಲ್ ಫಿನಿಶ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿಂದ ನಾವು ಈ ಕಡೆ ಬಂದರೆ ನಿಮಗೆ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ಕೇಸ್ ಸಿಗುತ್ತೆ. ಇಲ್ಲಿ ಸ್ಟೇರ್ಕೇಸ್ನಲ್ಲಿ ನೋಡೋದಾದರೆ ನೀವು ಇದಕ್ಕೂ ಗ್ರಾನೈಟೇ ಯೂಸ್ ಮಾಡಿದ್ದಾರೆ. ಇಲ್ಲಿ ಕೂಡ ನಿಮಗೆ ರೈಲಿಂಗ್ಸ್ ಮಾಡಿಲ್ಲ ಇನ್ನ. ಆ ರೈಲಿಂಗ್ಸ್ ಕೂಡ ಸ್ಟೇರ್ಕೇಸ್ ರೈಲಿಂಗ್ಸ್ ಕೂಡ ನಿಮಗೆ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರನೇ SS ಅಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀವು ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದರೆ ಅಲ್ಲೂ ನಿಮಗೆ ಗ್ರೆನೇಟೇ ಯೂಸ್ ಮಾಡಿದ್ದಾರೆ ಫುಲ್ ಫ್ಲೋರಿಂಗ್ನ. ಇಡೀ ಬಿಲ್ಡಿಂಗ್ ಪೂರ್ತಿ ಫುಲ್ ಗ್ರೆನೇಟೇ ಯೂಸ್ ಮಾಡಿರೋಂಥದ್ದು ಫ್ಲೋರಿಗೆ. ಇಲ್ಲಿ ನಾವು ಬಲಕ್ಕೆ ತಿರುಗಿದ್ರೆ ನಿಮಗೆ ಒಂದು ಬೆಡ್ರೂಮ್ ಸಿಗುತ್ತೆ. ಈ ಬೆಡ್ರೂಮ್ನಲ್ಲಿ ನಿಮಗೆ ಫ್ಲೋರಿಂಗ್ ಬಂದು ಗ್ರ್ಯಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಫುಲ್ ಸೈಜ್ ವಾರ್ಡ್ರೋಬ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ ಸ್ಟೋರೇಜ್ಗೆ. ಹಾಗೆ 3-door ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ವೆಂಟಿಲೇಷನ್ಗಾಗಿ 3 shutters UPVC ವಿಂಡೋ ಯೂಸ್ ಮಾಡಿದ್ದಾರೆ, ದೊಡ್ಡದಾಗಿದೆ. ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ. ಬಾತ್ರೂಮ್ನಲ್ಲಿ ಇನ್ನೂ ಫಿಟ್ಟಿಂಗ್ಸ್ ಯಾವುದು ಹಾಕಿಲ್ಲ. ಫಿಟ್ಟಿಂಗ್ಸ್ ಬಂದು ನಿಮಗೆ ಕಸ್ಟಮರ್ ರಿಕ್ವೈರ್ಮೆಂಟ್ ಥರನೇ ಜಾಗ್ವಾರ್ ಫಿಟ್ಟಿಂಗ್ಸೇ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಓನರು. ಇಲ್ಲಿಂದ ನಾವು ಆಚೆ ಅಂದರೆ ನಿಮಗೆ ಇನ್ನೊಂದು ರೂಮ್ ಸಿಗುತ್ತೆ. ಈ ರೂಮ್ನಲ್ಲೂ ಸೇಮ್ ಅದೇ ಥರ ನಿಮಗೆ ವಾರ್ಡ್ರೋಬ್ ಇದೆ. ಇದು ಆ್ಯಕ್ಚುಲಿ ಡಬಲ್ ಡೋರ್ ಥರ ಕಾಣ್ತಾ ಇರ್ಬೋದು ನಿಮಗೆ, ಆದರೆ ಇದು ಡಬಲ್ ಡೋರ್ ವಾರ್ಡ್ರೋಬ್ ಅಲ್ಲ, ಇದು ಸಿಂಗಲ್ ಡೋರ್ ವಾರ್ಡ್ರೋಬ್. ನೀವು ಒಂದು ವಾರ್ಡ್ರೋಬ್ ಡೋರ್ ಓಪನ್ ಮಾಡಿದ್ರೆ ನಿಮಗೆ ಒಳಗಡೆ ಹಿಡನ್ ಬಾತ್ರೂಮ್ ಇದೆ. ಹಾಗೆ ಈ ರೂಮ್ಗೆ ನಿಮಗೆ ಒಂದು ಚಿಕ್ಕದಾದಂಥ ಬಾಲ್ಕನಿನೇ ಸಿಗುತ್ತೆ. ಇಲ್ಲಿಂದ ನಾವು ಹೊರಗಡೆ ಬಂದರೆ ಮತ್ತೆ 3rd floor ಸ್ಟೇರ್ಕೇಸ್ ಸಿಗುತ್ತೆ. ಇಲ್ಲಿ ನೋಡೋದಾದರೆ ನೀವು 3rd floor ಒಂದು ಸೇಮ್ 2nd floor ಬಂದಂಥ ರೂಮ್ ಇದೆಯಲ್ಲ, ಅದೇ ಸೈಜ್ ಒಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ನಿಮಗೆ. ಈ ಬೆಡ್ರೂಮ್ನಲ್ಲೂ ಸೇಮ್ ನಿಮಗೆ 3-door ವಾರ್ಡ್ರೋಬ್ ಸಿಗುತ್ತೆ, ಹಾಗೆ ವಿಂಡೋ ಸಿಗುತ್ತೆ, ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ. ಇಲ್ಲಿಂದ ನಾವು ಹೊರಗಡೆ ಹೋದರೆ ನಿಮ್ಗೊಂದು ಡೋರ್ ಸಿಗುತ್ತೆ. ಇಲ್ಲಿ ನೀವು ಟೆರಸ್ ಎಂಟ್ರಿ ಆಗ್ತೀರ. ಟೆರಸ್ಸಲ್ಲಿ ನಿಮಗೆ ಒಂದು ಸಿಟ್ಔಟ್ ಏರಿಯಾ ಸಿಗುತ್ತೆ ಆಚೆ. ಮೇಲ್ಗಡೆ ನಿಮಗೆ ಟ್ಯಾಂಕ್ ರೂಮ್ ಸಿಗುತ್ತೆ. ಇಲ್ಲಿ ಮೇಲ್ಗಡೆ ನಿಮಗೆ ಸನ್ಲೈಟ್ಗೋಸ್ಕರ MS ಗ್ರಿಲ್ ಮಾಡಿ ಗ್ಲಾಸಿಂದ ಕ್ಲೋಸ್ ಮಾಡಿದ್ದಾರೆ. ಹಾಗೆ ಇಲ್ಲೂ ಒಂದು ಸಿಗುತ್ತೆ ಈ ಥರ ಸನ್ಲೈಟ್ಗೆ. ಹಾಗೆ ಇಲ್ಲಿ ಟ್ಯಾಂಕ್ ರೂಮ್ ಸಿಗುತ್ತೆ. ಮೇಲ್ಗಡೆ ನೋಡ್ಬೋದು 1000 liters ಟ್ಯಾಂಕ್ ಯೂಸ್ ಮಾಡಿದ್ದಾರೆ, ಹೈ ಟ್ಯಾಂಕ್ದು. ಹಾಗೆ ನೀವು ಟ್ಯಾಂಕ್ ಕೆಳಗಡೆ ಒಂದು ದೊಡ್ಡದಂಥ ಒಂದು ಸ್ಟೋರೇಜ್ ಏರಿಯಾ ಸಿಗುತ್ತೆ. ಈ ಬಿಲ್ಡಿಂಗ್ ಇರೋವಂಥ ಲೊಕ್ಯಾಲಿಟಿ ನೀವು ಒಂದ್ಸರಿ ನೋಡೋದಾದರೆ ತುಂಬ ಒಳ್ಳೆ ಬಿಲ್ಟಪ್ ಆಗಿರೋಂಥ ಲೊಕ್ಯಾಲಿಟಿ. ಇದು ಪೂರ್ತಿ BDA ಲೇಔಟ್ ಆಗಿರೋದ್ರಿಂದ ನಿಮಗೆ ಲೀಗಲ್ ಡಾಕ್ಯುಮೆಂಟ್ಸ್ ಇರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಲೋನ್ ಕೂಡ ನಿಮಗೆ ಯಾವುದೇ ಬ್ಯಾಂಕಲ್ಲಿ ಹೋದ್ರೂ ಲೋನ್ ಆಗುತ್ತೆ, ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ಲೋನ್ ಆಗುತ್ತೆ. ಈ ಪ್ರಾಪರ್ಟಿ ನಿಯರ್ ಬೈ ಲೊಕೇಶನ್ ಹೇಳೋದಾದರೆ ನಿಮಗೆ ಕೆಂಗೇರಿ ಮೆಟ್ರೋ ಸ್ಟೇಷನಿಂದ ಜಸ್ಟ್ ಒಂದು 3.5 kilometers ಆಗುತ್ತೆ. ಹಾಗೆ ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದರೆ ಓನರ್ ಈ ಬಿಲ್ಡಿಂಗ್ಗೆ 1.2 crore ಕೋಟ್ ಮಾಡ್ತಾ ಇದ್ದಾರೆ, ಅಂದರೆ 1 crore 20 lakhs ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೀವು ಡೈರೆಕ್ಟ್ ಬಿಲ್ಡಿಂಗ್ ನೋಡಿ
ಓನರ್ನೇ ಮೀಟ್ ಮಾಡಿ ಮಾತಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಾದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಮನೋಜವಂ ಪ್ರಾಪರ್ಟೀಸ್.